ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ವೈವಿಸ್ ಕಿಚನ್. ನಾನು ಕಿರಣ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸುವ ರೆಸಿಪಿ ಏನಂದರೆ ಬಾಳೆಕಾಯಿ ಹೂ. ಈ ಬಾಳೆಗೊನೆಯಲ್ಲಿ ಹೂ ಏನಿರುತ್ತೆ ಅದರಿಂದ ಪಲ್ಯ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಸಣ್ಣದಾಗಿರುವಂಥ ಹೂಗಳು ಇದೆ ಬಾಳೆನಾಗೋದು. ಇದರಲ್ಲಿ ನಾವು ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈ ಹೂವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ತೋರಿಸ್ತೀನಿ. ಇದು ಹೂವನ್ನೇ ಯಾಕೆ ಮಾಡೋದಲ್ಲ, ಹೂವನ್ನ ಈ ಥರ ಬಾಳೆ ಚಿಪ್ಪೆ ಥರ ಕಿತ್ಕೊಳ್ಳಿ. ಒಳಗಿದೆಯಲ್ಲ ಸ್ಟ್ರಿಂಗ್ಸು, ಕಡ್ಡಿ ಥರ ಇದೆ ನೋಡಿ. ಇದನ್ನೇ ಪಲ್ಯಕ್ಕೆ ಯೂಸ್ ಮಾಡೋದು. ಓಕೆನಾ? ಇದನ್ನೇ ಪಲ್ಯಕ್ಕೆ ಯೂಸ್ ಮಾಡೋದು. ಈ ಥರ ಬಿಡಿಸ್ಕೊಳ್ಳಿ ಕ್ಲೀನಾಗಿ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ನೋಡಿ. ಕ್ಲೀನಾಗಿ ಹಿಂಗೆ ಸುಲ್ಕೊಳ್ಳಿ ನೋಡಿ. ಇದೆ ಇದರಲ್ಲೇ ಪಲ್ಯ ಮಾಡೋದು, ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ. ಇದೇನು ಅಂದರೆ, ಈ ಬಾಳೆನಲ್ಲಿ ಒಳಗಡೆ ಕಪ್ಪು ಚುಕ್ಕೆಗಳ ಥರ ಇರುತ್ತೆ ನೋಡಿ, ಮಧ್ಯದ ಅಂದ್ರೆ ಇದೆ. ಅದು ಕ್ಲೀನಾಗಿ ಏನು ತುಂಬ ಕಷ್ಟ ಏನಿಲ್ಲ. ಬಾಳೆ ಚಿಪ್ಪೆ ಯಾವ ಥರ ಸುಲಿಸಿರೋ ಅದೇ ಥರ ಇದನ್ನು ಸುಲ್ಕೊಳ್ಳೋದು ಕ್ಲೀನಾಗಿ ಬರುತ್ತೆ. ನೀವು ಹೊಟ್ಟೆಲ್ಲ ತೆಗೆದುಕೊಳ್ಳಿ, ಸಿಂಪಲ್ಲು, ಏನು ಕಷ್ಟನೇ ಅನ್ಸಲ್ಲ. ನೀವು ಬಾಳೆನ ಯಾವ ರೀತಿ ಸುತ್ತಿರ ಅದೇ ಥರ ನೋಡಿ ಕ್ಲೀನಾಗಿ ತಿಳ್ಕೊಳ್ಳಿ. ಒಂದು ಮಧ್ಯದಲ್ಲಿ ಇರುತ್ತೆ ಸ್ಟ್ರಿಂಗು, ಕಡ್ಡಿ ಇದ್ದಂಗೆ ಇರುತ್ತೆ ಅದು ಗಟ್ಟಿಯಾಗಿ. ಇದೆಲ್ಲ ಹೂ ಇದ್ದಂಗೆ ಇರುತ್ತೆ. ಈ ಸ್ಟ್ರಿಂಗ್ ಬಂದು ಒಳ್ಳೆ ಕಂಬಿ ಇದ್ದಂಗೆ ಇರುತ್ತೆ, ಬೇಯಲ್ಲ ಇದು. ಇದರ ಮಧ್ಯದಲ್ಲಿ ಒಂದು ಹೂ ಥರ ಇರುತ್ತೆ, ದಪ್ಪ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದೊಂದು ತೆಗೆದಾಕ್ಕೊಳ್ಳಿ ನೋಡಿ, ಇದ್ರಲ್ಲಿ ತೋರಿಸ್ತೀವಿ ನೋಡಿ ನೋಡಿ. ಇದೆಲ್ಲ ಓಕೆ, ಇದೆಲ್ಲ ಬಿಡಿಸಾಕ್ಕೊಳ್ಳಿ. ಇದೆ ನೋಡಿ, ಈ ಸ್ಟ್ರಿಂಗು ಬೇಯಲ್ಲ ನೋಡಿ. ಇಲ್ಲಿ ಈ ಸ್ಟ್ರಿಂಗ್ ಬೇಯಲ್ಲ ನೋಡಿ. ಇದೇ ಸ್ಟ್ರಿಂಗ್. ಕೆಲವರು ಹೂವ ಸಮೇತ ಹಂಗೆ ಮಾಡ್ತಾರೆ, ನಿಮ್ಮ ಅನುಕೂಲಕ್ಕೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ಒಟ್ಟಿನಲ್ಲಿ ಒಳ್ಳೆ ಆರೋಗ್ಯಕರವಾದ ಇದು. ನಿಮ್ಮ ಮನೇಲಿ ಟ್ರೈ ಮಾಡಿ, ಏನು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಇದು ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ, ಸದ್ಯಕ್ಕೆ ಸ್ನೇಹಿತರೆ ನಾವು ಇಷ್ಟನ್ನು ಬಿಡಿಸ್ಕೊಂಡಿದ್ದೀವಿ, ಇಷ್ಟರಲ್ಲೇ ಪಲ್ಯ ಮಾಡ್ತಾಯಿದ್ದೀವಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಎಣ್ಣೆ ಹಾಕಿ, ಮೊದಲಿಗೆ ಹಿಂಗು ಹಿಂಗು ಪೌಡ್ರನ್ನು ಹಾಕ್ತಾ ಇದೀವಿ, ವಾಯು ಬರಲ್ಲ ಅಂತ. ಇವಾಗ ಒಂದೆರಡು ಸಾಸಿವೆ ಹಾಕಿದ್ದೇವೆ. ಸಾಸಿವೆ ತಿಟ್ಟಿರ್ಬೇಕಂದ್ರೆ ಬೆಳ್ಳುಳ್ಳಿ ಹಾಕೊಳ್ಳಿ, ಒಂದು ಎರಡು ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀವಿ. ಹಿಂದೆ ಈರುಳ್ಳಿ ಹಾಕಿ, ಫೈನ್ ಟೇಕ್ ಚಾಪ್. ಚಿಕ್ಕೆ ಮೆಣಸಿನ್ಕಾಯಿನ ಎಲೆಬೇಟ್ ಮಾಡಿ ಹಾಕ್ತಿದ್ದೀವಿ. ಮತ್ತೆ ಮೆಣಸಿನ್ಕಾಯಿ ಹಾಕಿದ್ರೆ ನಿಮಗೆ ಆಕ್ಟಿವಿಟಿ ಆಗೋದ್ರಿಂದ ನಾವು ಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಹೈ ಫ್ಲೇಮಲ್ಲೇ ಹೊತ್ಕೊಂತಾ ಇವಾಗ ಕರ್ಬೇವಿನ ಸೊಪ್ಪು, ಕರ್ಬೇವಿನ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಬಾಳೆ ಹೂವನ್ನು ಏನು ಕಟ್ ಮಾಡಿದ್ದೀವಿ ಅದನ್ನು ಹಾಕ್ತಾ ಇದ್ದೀವಿ. ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ. ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ಮೀಡಿಯಂ ಫ್ಲೇಮ್ ಮಾಡಿ, ಹೆವಿ ಬೇಡ. ಇವಾಗ ಇದು ಒಂದು 50% ಕುಕ್ ಆಗಿದೆ. ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀವಿ. ಇದನ್ನು ಹಾಕಿದ್ದಿರುವ ಇದನ್ನೊಂದು 50% ಬೇಯಿಸ್ಕೊಂಡಿದ್ದೀವಿ. ನೀವು ಅನ್ನದ ಜೊತೆ ಪಲ್ಯ ಥರ ಆರಾಮಾಗಿ ತಿನ್ಬೋದು ನೆನೆಸ್ಕೊಂಡು, ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಕಿಡ್ನಿನಲ್ಲಿ ಸ್ಟೋನ್ಸು ಆ ಥರ ಏನೋ ಪ್ರಾಬ್ಲಮ್ ಇದ್ದರೆ ಇದು ಹೋಮ್ ರೆಮಿಡೀಸ್. ಇದು ಅಷ್ಟೇ. ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ, ಇದು ರೆಡಿ ಆಗಿದೆ ಸವಿಯಲು.